ಮೇಲೆ ಮೇಲೆ ಜಗಳ ಆಡಲಿಕ್ಕೆ ಬರೇ ಪದೇ 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 ಜಗಳಕ್ಕೆ ಬರ್ತೀರಿ. ಇದು ತಪ್ಪಿದು. ಎದಕ್ಕೆ ಬರ್ತೀರಿ ಸುಳ್ಳು ಸುಳ್ಳು ಜಗಳಕ್ಕ? ನಿಮಗೆ ತಿಳಿಸ್ರಿ. ನೀವು ಅದನ್ನ ವಿರುದ್ಧ ಹೋಗ್ತಾ ಇದ್ದೀರಿ ನೋಡ್ರಿ. ಗುರುಗಳ ವಿರುದ್ಧ ಮಾಡ್ಲಿಕ್ಕೆ ನೋಡ್ರಿ. ಬಹಳ ಪಾಪಕರ. ಪಾಪ ಆದ್ರೆ ನಮಗಾಗ್ಲಿ ಆಯ್ತಾ? ನೀವು ಏನದ ಅದು ಪಾಪ ಆಗ್ಲಿ ಏನಾರ ಆಗ್ಲಿ ನಮಗಾಗ್ಲಿ, ಇದ್ರ ಮೇಲೆ ನಾ ಏನು ಹೇಳಂಗಿಲ್ಲ. ನೀವು ಸುಳ್ಳು ಹೇಳೋದನ್ನ ಸ್ವಲ್ಪ ಅದನ್ನ ಬಿಟ್ಟುಕೊಂಡ್ರೆ ಬಹಳ ಒಳ್ಳೇದು. ಬರೇ ಸುಳ್ಳು ಸುಳ್ಳು ತಾವು ಮಾಡ್ಲಿಕ್ಕೆ ಅಂತ ಚಟುವಟಿಕೆಗಳದ್ದು ಪ್ರವೃತ್ತಲಾಗಿರ್ಕತ್ತೀರಿ. ನಾವು ಇದ್ದ ರಘುವರಿ ತೀರ್ಥರವನ್ನ ರಘುವರಿಯರಂತ ಉಪಾಸನ ಮಾಡ್ರಿ, ಜೈತೀರ್ಥರಂತ ಮಳಕೇಡ್ನಾಗ ಅದ ಅದನ್ನ ಆ ರೀತಿಯಾಗಿ ಉಪಾಸನ ಮಾಡ್ರಿ. ನಿಮ್ಮ ಮಳಕೇಡದಾಗ ನಾವು ಇಲ್ಲ ಅಂತ ಹೇಳಿಲ್ಲ. ಮೃತ್ತಿಕಾ ಬೃಂದಾವನ ಇಲ್ಲಿ ರಾಯರ ಕಾಲದಿಂದ ಹೊರತು ಮುಂಚೆ ಯಾವ ಯತಿಗಳದ್ದು ಮೃತ್ತಿಕಾ ಬೃಂದಾವನ ಇದ್ದಿದ್ದಿಲ್ಲ ನೋಡ್ರಿ. ನಾವು ಹೇಳೋದು ಇಷ್ಟೇ, ಮೃತ್ತಿಕಾ ಬೃಂದಾವನ ನೀವು ಅಲ್ಲಿ ಮಾಡ್ಕೊಂಡಿರೋ ಅಥವಾ ಯಾರು ಮಾಡ್ಯಾರ ನಮ್ ಬೇಡ. ನಾನು ಅಂಕರ್ ಮೂಲ ಬೃಂದಾವನ ಇಲ್ಲೇ ಅಂತ ಹೇಳ್ತೀವಿ, ಅದ್ರ ಪ್ರಕಾರ ನಾವು ಆರಾಧ್ಯ ಮಾಡ್ಲಿಕ್ಕೆ ಆಯ್ತಾ? ಇದ್ರ ಬಗ್ಗೆ ಕೋರ್ಟ್ ಒಳಗೆ ದಾವಾ ಹಾಕ್ಬೇಕಾಗಿ ಕೇಳ್ರಿ. ವ್ಯಾಸರಾಜ ಮಠದ ನಾಲ್ಕು ಬೃಂದಾವನ ಒಪ್ಕೊಂಡಿರಿ. ವ್ಯಾಸರಾಯರು, ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಸುಧೀ ಗೋವಿಂದ ಒಡೆಯರ್ ಅಂತೇಳಿ, ರಾಯರ ಮಠದ್ದು ಸುಧೀಂದ್ರ ತೀರ್ಥರು ಅಂತೇಳಿ, ಪದ್ಮನಾಭರು, ಕವೀಂದ್ರ, ವಾಗೀಶ್ವರ ವಿವಾದದೊಳಗ ಅಂತ ಹೇಳ್ತೀರಿ. ಮತ್ತೆ ರಘುವರಿ ತೀರ್ಥರದ್ದು ಉತ್ತರಾದಿ ಮಠದ ರಘುವರಿ ತೀರ್ಥರ್ ಅಂತ ಹೇಳಿ ಮತ್ತೀಗೆಲ್ಲದ ಬೃಂದಾವನ ನಮ್ ಹಂಗಿದ್ರೆ ಈಗ ನಿಮ್ಮವರೇ ಒಪ್ಕೊಂಡಿದ್ದ ಅಂದೆ ನಿಮ್ಮವರೇ ಒಪ್ಕೊಂಡಿದ್ದ ಕೋರ್ಟ್ ಇಂದ ನೀವು ದಾವಾ ಏನ್ ಹಾಕ್ಯಾರ ಕೇಳ್ರಿ, ನೋಡ್ಕೊಡ್ರಿ. ಅದಾದ ಕೂಡಲೇ ನೀವು ನವರುಂದಾವನದ್ದು ನೋಡಿ ಓದಿ ಕೆಲವೊಂದು ಪಂಡಿತರನ್ನ ಕೇಳಿ ಸ್ಪಷ್ಟವಾಗಿದ್ ಮೇಲೆ ಇಲ್ಲಿ ಮಾಡ್ಲಿಕ್ಕಿತ್ತೀನಿ. ನಮ್ಮವ್ರು ಒಪ್ಕೊಂಡಿದ್ರು, ಅವ್ರು ಒಪ್ಕೊಂಡಿದ್ರು, ನನಗ್ ಸಂಬಂಧ ನನಗ ರಾಯರ ಮಠದಿಂದ ನಾನು ಬಂದೀನಿ. ರಾಯರ ಮಠದ ಶಿಷ್ಯನಾಗಿ, ರಾಯರ ಮಠದ ಭಕ್ತನಾಗಿ ನಾನು ಇಲ್ಲಿ ನವರುಂದಾವನದಲ್ಲಿ ಅದ ಅಂತಾನೆ ನಾವು ಇವತ್ತು ಆರಾಧನೆ ಮಾಡಿದ್ದೀವಿ. ಈ ವಿಷಯದೊಳಗೆ ವಿರೋಧ ಇರ್ಬೇಕಂದ್ರೆ ಎಲ್ಲಾರು ಶೇರ್ ನಮ್ಮನ್ನು ಬಡಿತಿದ್ರೆ ಮಾಡ್ರಿ. ನಾ ಅಂತೂ ಇಲ್ಲಿ ಮಾಡ್ಲಿಕ್ಕೆ ಕೊಡೋದಿಲ್ಲ ಅಂದೆ. ಬಡಿಯೋದು ಒಡೆಯೋದು ನಿಮಗ್ ಬಿಟ್ಟಿದ್ದು, ನೀವು ಮಾಡಿದ್ದು ನಾವ್ ಬಡಿಯೋದು ಬೆಳೆಯೋದು ಮಾಡಂಗಿಲ್ಲ. ನಮ್ಗಂತೂ ಈ ವಿಷಯದೊಳಗೆ ವಿರೋಧ ಅದ. ನೀವು ವಿರೋಧ ಇದ್ರೆ ನಾನೇ ನೀವು ನನಗ್ ಮಾಡ್ಲಿಕ್ಕಿತ್ತಿರಲ್ಲ, ನನಗ್ ಬಂದು ತೋರಿಸ್ರಿ ಹಿಂಗದ ನೋಡ್ರಿ ಅಂತೇಳಿ. ಹಿಂಗದ ನೋಡ್ರಿ ಅಂತ ತೋರಿಸ್ರಿ. ಸುಳ್ಸುಳ ಬಂದು ಇಲ್ಲಿ ಬಂದ್ ಮಾಡ್ಬೇಡ್ರಿ ಅಂದ್ರೆ ಹೆಂಗಾಗ್ತದ? ತೋರಿಸ್ತಿಲ್ಲ ಮತ್ತೆ ಬರ್ಬೇಕಿತ್ತು. ಮಾಡಿದ್ರೆ ನಾನ್ ಹೇಳೋದೇನು, ಜಯತೀರ್ಥ ಆರಾಧನೆ ಒಂದ್ ವಾರ ಇರ್ತ ಬರ್ಬೇಕಿತ್ತು. ನೋಡ್ರಿ ಈ ಸಲ ಮಾಡಿದ್ರೆ ನಾವ್ ಹಿಂಗ್ ಮಾಡ್ತೀವಿ, ನಾವ್ ಏನ್ ಹೌದೇನಂತ ಚರ್ಚೆ ಮಾಡಿ ಅವತ್ತೇ ನಿಮಗೆ ಕ್ಲಿಯರ್ಫೈ ಮಾಡ್ತಿದ್ದೆ. ಇಲ್ಲಿ ಬಂದಾಗ ನಾವೆಲ್ಲ ಬಂದಾಗ ಈ ಪ್ರವಾಹ ಇದ್ರು, ಇಷ್ಟು ಪ್ರವಾಹ ಇದ್ರು ನಾವು ಆರಾಧನೆ ಉತ್ತರ ಆರಾಧನೆ ಅಂತೇಳಿ ಬಂದು ಮಾಡ್ಲಿಕ್ ಬಂದಾಗ ಮಾಡ್ಬೇಡ್ರಿ, ಹೊಡಿತೀನಿ ಅಂದ್ರೆ ಹೊಡಿರಿ. ಯಾರು ಹೊಡಿತೀನಿ ಅಂದಾರ? ಯಾರಿಲ್ಲ, ನೀವು ಅದು ಹೊಡೆಯೋದು ಬಡಿಯೋದು ಮಾಡೋದು ನೀವು. ನಾವ್ ಅಂತಾರ ಹೊಡೆಯೋದು ಬಡಿಯೋದು ಮಾಡಲ್ಲ. ನೀವು ಮಾಡ್ಕೊಡಲ್ಲ ಉತ್ತರಾದಿ ಮಠದಿಂದ ನಾವು ನಿಮ್ಗೆ ವಿರೋಧ ಮಾಡಿ. ಈ ವಿಷಯದೊಳಗೆ ನೀವೇನ್ ಶಿಕ್ಷಾ ನೋಡ್ಕೊಳ್ಳಿ ಮಾಡ್ತೀರಿ ಮಾಡ್ರಿ. ಈ ವಿಷಯದಾಗ ನಾನು ಯಾವ ಮಠ ನಮ್ಮ ಮಠದವ್ರು ಯಾರು ಅಧಿಕೃತವಾಗಿದ್ರು ನಾ ಕೇಳಲ್ಲ ಆಯ್ತಾ? ನಿಮ್ಗೆ ಇತ್ತಂದ್ರೆ ಅದನ್ನ ನನಗೆ ತೋರಿಸ್ರಿ, ಅಲ್ಲಿಂದ ಬರ್ಲಿ ಹಿಂಗ ಆಗ್ಯದ ಹೌದು ಇದೆಲ್ಲ ಪ್ರಮಾಣಗಳು ಕರೆಕ್ಟ್ ಆಗ್ಯಾವ ಅಂತ ಹೇಳಿ ಅವಾಗ ಬಿಡ್ತೀನಿ. ಯಾಕಂದ್ರೆ ಕೋರ್ಟ್ ಒಳಗೆ ನಿಮ್ಮವರು ರಘುವರಿಯರಂತ ಉತ್ತರಾದಿ ಮಠ ದುರ್ಗಾಂದ್ರೆ ಪ್ರಮಾಣಗಳನ್ನ ನನಗೆ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು. ಎಲ್ಲರೂ ಗೌರವ ಕೊಡಬೇಕಲ್ಲರಿ. ಎಲ್ಲೋ ಒಂದು ಯಾವ್ದೋ ಒಂದು ಐತ್ರಿ ನ್ಯಾಯಾಲಯ ಯಾರು ಒಪ್ಕೊಂಡಾರ? ಉತ್ತರಾದಿ ಮಠದವನ ರಘುವರಿ ತೀರ್ಥರ ಹೇಳಿ ನಿಮ್ಮ ಮಠದಿಂದ ದಾವಾ ಹಾಕಿದ್ದದ್ರಿ. ನಾನು ಒಪ್ಕೊಂಡಿನ, ನಾನು ಎಲ್ಲರೂ ಹೇಳಿನ, ರಾಜ ಮಠದಿಂದ ಒಪ್ಕೊಂಡಾರೋ ಇಲ್ಲ ನಾನು ಯಾವತ್ತಾದ್ರೂ ಹೇಳಿದ್ದೆ. ವೈಯಕ್ತಿಕ ಪ್ರಶ್ನೆ ಬರುವುದಿಲ್ಲ. ನೀವು ರಾಘವೇಂದ್ರ ಪ್ರತಿನಿಧಿ ಅಂತಿಲ್ಲ. ನೀವು ಬೇಕಿದ್ರೆ ನಿಮಗ ಸ್ಪಷ್ಟವಾಗಿ ಹೇಳಿಕ್ಕಿರ್ತೀನಿ. ನಿಮಗ ಅಷ್ಟು ಮಾಡಬಾರ್ದಂತಿತ್ತಂದ್ರೆ ಏನ್ ಮಾಡ್ತೀನಿ ಮಾಡ್ಕೊಡ್ರಿ, ನಮ್ಮ ದವಾ ಹಾಕ್ರಿ, ಈ ತರ ಹಿಂಗ್ ಮಾಡ್ತಿದ್ದಾರೆ ಅಂತ ಮಾಡ್ರಿ ಅಷ್ಟದ. ನೀವು ಅಡಚಣೆ ಮಾಡೋದು ದೊಡ್ಡ ತಪ್ಪಿದು. ನೀವ್ ಯಾಕೆ ಅಡಚಣೆ ಭದ್ರತೆ ಬರೋದಲ್ಲ. ನೀವು ಏನ್ ಮಾಡೋದಿದ್ರು ಮಾಡ್ರಿ ಅಂತ ಹೇಳ್ತೀನಿ. ನಾವ್ ಒಪ್ಪಂಗಿಲ್ಲ ಒಪ್ಪಂಗಿಲ್ಲ ಅಂತಂದ್ರೆ ಸುಮ್ನೆ ನಾವು ಮಾಡೋದು ನೀವು ಇದು ಮಾಡೋದು ಅಂದ್ರೆ ಸರಿಗೆ ಅನ್ಸಲ್ಲ. ಅಷ್ಟೇ ಅದು. ಒಪ್ಪಂಗಿಲ್ಲ ಅಂತಂದ್ರೆ ಇರ್ರಿ, ನಾವು ಮಾಡೇ ಹೋಗ್ತೀವಿ. ವಿರೋಧ ಮಾಡ್ತೇವೆ ಒಂದೇ ಮಾತಿನಿಂದ. ಇವತ್ತು ಇನ್ನೊಂದು ಪ್ರತಿಕ್ರಿಯಾ ನಮ್ದು ಹೇಳುದು, ಯಾಕಂದ್ರೆ ನಿತ್ಯನೂ ಕೂಡ ಎಲ್ಲಾ ಧರ್ಮದ ಗುರುತದ ತಿಳ್ಕೊಂಡವ್ರಿದ್ದೀರಿ.
ಎಲ್ಲಾ ಬಲ್ಲವರಿದ್ದೀರಿ, ನಿಮಗೆ ನಾವೇನ್ ತಿಳಿಸ್ಬೇಕು? ನಾನೇ ನಿಮ್ಗೆ ಹೇಳ್ತೀನಿ, ನಿಮಗ್ ಗೊತ್ತದ ಧರ್ಮ. ನೀವು ಆಚರಣೆ ಮಾಡ್ಲಿಕ್ಕಿರಲ್ಲ ಅದೂ ಧರ್ಮನೇ. ನೀವೇನೇನ್ ಮಾಡಿದ್ರಿ ಇಷ್ಟಿನ ಅದನ್ನ ನೋಡ್ರಿ ಅಷ್ಟೇ. ನಾವೇನ್ ಮಾಡಿವಲ್ಲ ನಾವು ಕರೆಕ್ಟೇ ಮಾಡ್ಕೊಂಡ್ ಬಂದೀವಿ. ನೀವು ಅದನ್ನ ಮಾಡಿದ್ದು ನೀವು ಅದನ್ನ ಒಂದ್ಸಲ ವಿಮರ್ಶೆ ಮಾಡ್ಕೊಡ್ರಿ. ಹೌದು ನಾವೇನ್ ಮಾಡಿವಿ ಏನಿಲ್ಲ ಅಂತ ತುಳ ಅವ್ರು ಒಪ್ಪಿಕೊಂಡಾರ, ಇವ್ರು ಒಪ್ಪಿಕೊಂಡಾರ, ಅಲ್ಲಿ ಒಪ್ಪಿಕೊಂಡಾರ, ಇಲ್ಲಿ ಒಪ್ಪಿಕೊಂಡಾರ, ಮತ್ತೆ ಒಪ್ಪಿಕೊಂಡಿದ್ರಿ ಯಾಕೆ? ಗುರುಗಳು ಬಂದಾಗ ಎಲ್ಲರೂ ಮಾಡ್ತಾರೆ, ಎದಕ್ಕೆ ಇದು ಮಾಡ್ಲಿಕ್ಕಿತ್ತಾರಂಗಂದ್ರೆ? ಇವತ್ತಿಗೂ ಎಲ್ಲ ವ್ಯಾಸರಾಜ ಪಂಚಾಂಗದಲ್ಲಿ ನವರುಂದವನ್ ಅಂತಾನೆ ಹಾಕ್ಯಾರ, ಅದಕ್ಕೆ ಯಾಕೆ ವಿರೋಧ ಮಾಡಿಲ್ಲ ನೀವು? ಮಾಡ್ರಿ ಹೆಂಗಂದ್ರೆ ಅದನ್ನ. ವ್ಯಾಸರಾಜ ಮಠದ ಸ್ವಾಮಿಗಳೇ ವಿದ್ಯಾ ಶ್ರೀಶ ತೀರ್ಥರು ನಮಗ್ ಕರೆದು ರಘುವರ್ಯರಿಗೆ ಹಸ್ತೋದಕ ಮಾಡುವ ಮುಂದಾಗ ಚರ್ಮ ಶ್ಲೋಕ ಹೇಳ್ರಪ್ಪ ಅಂತ ಹೇಳ್ತಾರೆ. ಅಂದ್ರೆ ಮಹಾಪ್ರವಾಹಿನಿ ಭೀಮಾ ಯಸ್ಯ ಮಾರ್ಗ ಮದಾನ್ ಮುದ ರಘುವರಿಯೋ ಮುದಂ ದದ್ಯಾತ್ ಕಾಮಿತಾರ್ಥ ಪ್ರದಾಯಕ ಅಂತ ಹೇಳಿ ತಮ್ಮ ಮಠದ ಪರಂಪರೆ ಮುಗಿಸ್ಕೊಂಡು ಆಮೇಲೆ ರಘುವರಿಯರಿಗೆ ಮಾಡಿ ಸುಧೀಂದ್ರಗ್ ಮಾಡಿ ಗೋವಿಂದ ಒಡೆಯರಿಗೆ ಮಾಡ್ತಾರೆ ಅಂದೆ ಅವರು. ವಿದ್ಯಾಶ್ರೀ ತೀರ್ಥ ಪ್ರಸ್ತುತ ವ್ಯಾಸರಾಜ ಮಠದ ಗುರುಗಳು ವಿದ್ಯಾಶ್ರೀಶ್ರೀ ಯಾವಾಗಿನವರು? ಈಗಿನವರು ಈಗಿದ್ದಾರೆ ಇಲ್ರಿ. ಈಗ ಪಂಚಾಂಗದಲ್ಲಿ ಯಾಕಿದೆ ನವರುಂದಾವನ್ ಅಂತ? ಅವ್ರ ಪಂಚಾಂಗದಲ್ಲಿ ಹೇಳ್ರಿ, ಕ್ವಶನ್ ಮಾಡ್ರಿ ನೀವು, ತಗಸ್ರಿ ಅದನ್ನ. ಅದು ತಿದ್ದುಪಡಿ ಆಗ್ತದ? ತಿದ್ದುಪಡಿ ಅಲ್ಲದು ತಗಸ್ಬೇಕು ನೀವು, ಇಲ್ಲ ಬಿಡ್ಬೇಕು ಅಷ್ಟೇ. ತಿದ್ದುಪಡಿ ಅಂದ್ರೆ ತಪ್ಪಾಗಿದ್ರೆ ತಿದ್ದುಪಡಿ ಅಂತಾರೆ. ತಿದ್ದುಪಡಿ ತಗಸ್ತೀನಿ ಅಂತ ಹೇಳ್ರಿ ಅಂದ್ರೆ ನೀವು ಅಷ್ಟು ತಗಸೋದು ಬಾಡೋದು ನಿಮ್ಮ ಪ್ರವೃತ್ತಿ. ಅದು ಅದು ಬೇಡ. ಇದನ್ನ ಇಂಥವಕ್ ಮಾಡ್ರಿ ವಿರೋಧ, ಅದಕ್ಕೆ ಒಪ್ತೀನಿ ನಾನು. ನಾವು ಬಂದಂತ ಇಲ್ಲಿ ಸ್ಥಳೀಯ ಅರ್ಚಕರು ನಮ್ಮಲ್ಲಿ ಮ್ಯಾನೇಜ್ಮೆಂಟ್ ಇದ್ದವ್ರ ಮೇಲೆ ನೀವು ದೌರ್ಪತ್ಯ ತೋರೋದ್ರಿಂದ ಏನು ಆಗಲ್ಲ. ನೀವು ಎಲ್ಲೆಲ್ಲಿ ಆಗ್ಯದ, ಎಲ್ಲೆಲ್ಲಿ ಪ್ರಿಂಟ್ ಆಗ್ಯಾವ, ಏನೇನ್ ಆಗ್ಯಾವ, ಮಂತ್ರಾಲಯಕ್ಕೆ ಹೋಗ್ರಿ, ಕೇಳ್ರಿ, ನಿಮ್ಮವ್ರು ಹಿಂಗ್ ಮಾಡ್ಲಿಕ್ಕಿತ್ತಾರಂತ ಅವ್ರು ಹೇಳಿ ಸುಚಿತವಾಗಿ ಬರ್ಲಿ. ಅದೆಲ್ಲ ಬಿಟ್ಟು ಸುಳ್ಳ. ನೂರು ಪಾಯಿಂಟ್ ನೋಡ್ರಿ, ನೂರಲ್ಲ ನೀವು, ನೂರಲ್ಲ ನೂರು ಪಾಯಿಂಟ್ ಹೇಳ್ರಿ ಹಾಕಿದ್ದು ರಘುವರ್ಯರ ಅಂತ. ಆಮೇಲೆ ಸುಚಿಂದ್ರರು ಬಿಡುಗೆ ಮಾಡಿದ್ದು ಗುರುದರ್ಶನ ಅಂತ ರಾಯರ ಮಠದ ಪರಂಪರಾ ಮಳಕೆ ಕೇಳ್ರಿ. ಆಮೇಲೆ ಆದ್ಕೊಳೆ ಅದೆಲ್ಲ ಆದ್ಕೊಳೆನೆ ಇವ ಈ ವರ್ಷದ ಪಂಚಾಂಗದಲ್ಲಿ ವ್ಯಾಸರಾಜ ಮಠ ನೂರು ಹಾಕಿದ್ದಾರೆ. ರಾಯರ ಮಠ ನಮ್ಮ ಪಂಚಾಂಗದಲ್ಲೂ ಇದೆ ಗಜಗಹೋರ ಅಂತೇಳಿ. ಎರಡನೇದು ಎರಡನೇದು ಹೇಳ್ತೀನಿ ಕೇಳ್ರಿ, ಗುರುಗಳು ಬಂದಾಗ ನೀವ್ ಯಾಕೆ ಈ ಪ್ರಶ್ನೆ ಎತ್ತಲ್ಲ? ವಿದ್ಯಾಶ್ರೀಸ್ತಿರ್ತಾರಂತೂ ರಘುವರ್ಯರಂತೆ ಮಾಡ್ತಾ ಇದ್ದಾರೆ. ಅದ್ರಂತೂ ಮುಂಚಿನವರು ವಿದ್ಯಾಮನವರು ವಿದ್ಯಾ ವಿಜಯರು ಎಲ್ಲ ಜಯತೀರ್ಥರಂತೆ ಮಾಡ್ಯಾರ. ಅವ್ರಿಗಿಂತ ವಿದ್ಯಾ ಭಯೋದಿ ತೀರ್ಥರು ಮಾಡ್ಯಾರ. ಯಾಕಿಲ್ಲ ಅಂತೀರಿ ನೀವು? ವ್ಯಾಸರಾಜ ಮಠದ ವ್ಯಾಸರಾಜರು ಶ್ರೀನಿವಾಸ ತೀರ್ಥರು ರಾಮತೀರ್ಥರು ಆರಾಧನೆ ಮಾಡ್ಕೊಂಡು ತಾವು ಹೋಗ್ತಾ ಇರ್ತಾರೆ. ಹೇಳ್ತೀನಿ ಕೇಳ್ರಿ, ನೀವು ಎಲ್ಲಿ ಹೋದ್ರು ನೀವು ವಿದ್ಯಾಶ್ರೀಶ್ರು ಇತ್ತೀಚೆಗೆ ಮಾಡಿದ್ದು ಅದಷ್ಟೇ ಹೇಳಬೇಕು ಹೊರತು ಇನ್ನ ಯಾವ ಇಲ್ಲ ಹೇಳಲಿಕ್ಕೆ. ಅದು ಹೇಳೋದು ಅದು ಅಲ್ಲೇ ಅಲ್ಲ, ಅದು